ಆನಂದ ಶ್ರೀ ಯೂಟ್ಯೂಬ್ ಚಾನಲ್ HSTRಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, HSTRಗೆ ಸಂಬಂಧಪಟ್ಟಂತೆ ಕೆಲವು ಅಭ್ಯರ್ಥಿಗಳು ಗೊಂದಲಕ್ಕೆ ಈಡಾಗಿದ್ದಾರೆ. ಅದೇನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಇದು ಪ್ರೌಢಶಾಲೆ ಶಿಕ್ಷಕರಾಗಲು ಸ್ನಾತಕೋತ್ತರ ಪದವಿ ಕಡ್ಡಾಯ ಅಂತ ಇರೋದು. ಇದು ಒಂದು 5-6 ತಿಂಗಳ ಹಿಂದೆ ಪೇಪರಲ್ಲಿ ಬಂದಿರುವಂತಹ ಮಾಹಿತಿ. ಹಾಗಾಗಿ ಇದ್ರ ಬಗ್ಗೆ ಯಾರೂ ಕೂಡ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದು ಇದು ಜಾರಿಗೆ ಬರಬೇಕಾದ್ರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಂತೆ ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಕ್ಕೆ ಸ್ನಾತಕೋತ್ತರ ಪದವಿ ಕಡ್ಡಾಯವಾಗಲಿದೆ. ಶಿಕ್ಷಕರ ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸಲು ಕೇಂದ್ರ ಸರ್ಕಾರವೇ ಸೂಚನೆ ನೀಡಿದೆ ಅಂತೇಳಿ, ಈ ಕಾರಣಕ್ಕಾಗಿ ವಿದ್ಯಾರ್ಹತೆಯನ್ನು ಪದವಿಯಿಂದ ಸ್ನಾತಕೋತ್ತರ ಪದವಿಗೆ ಬದಲಾವಣೆ ಸೇರಿ ಹಲವು ಮಾರ್ಪಾಡುಗಳನ್ನು ಮಾಡಲಾಗಿದೆ ಅಂತೇಳಿ 5-6 ತಿಂಗಳುಗಳ ಹಿಂದೆ ಈ ಒಂದು ಮಾಹಿತಿ ಪೇಪರಲ್ಲಿ ಬಂದಿತ್ತು. ಇದನ್ನು ನೋಡಿ ಕೆಲವು ಅಭ್ಯರ್ಥಿಗಳು ಗೊಂದಲಕ್ಕೆ ಈಡಾಗ್ತಿದ್ದಾರೆ. ಹಾಗಾದರೆ ಏನು ಪದವಿ, ಏನು ಅರ್ಹತೆ ಇರಬೇಕು ಅಂತೇಳಿ ಕೆಲವೊಂದಿಷ್ಟು ಪ್ರೂಫನ್ನು ನಾನು ಈ ಒಂದು ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ ನೋಡೋಣ. ನೋಡಿ, ಇದು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ 19-9-2022 ಕೇಳಿರುವಂತಹ ಪ್ರಶ್ನೆ ನೋಡಿ. ಮರಿತಿಮ್ಮೇಗೌಡ ಅಂದರೆ ಶಿಕ್ಷಕರ ಕ್ಷೇತ್ರ ಇವರಿಂದ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ಒಂದು ಪ್ರಶ್ನೆ ಕೇಳಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂತ ನೋಡೋದಾದರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರೌಢಶಾಲಾ ಹಂತವು 9-12 ತರಗತಿಗಳನ್ನು ಒಳಗೊಂಡಿದೆ. ಮೊದಲನೇ ಹಂತ 9-10 ತರಗತಿಯವರೆಗೆ ಹಾಗೂ 2ನೇ ಹಂತ 11-12 ತರಗತಿಯವರೆಗೆ ರಾಷ್ಟ್ರೀಯ ಶಿಕ್ಷಕರ ನೀತಿ 2020 ಅಂತ ಇದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, 9-10 ತರಗತಿಗೆ ಪ್ರೌಢಶಾಲಾ ಶಿಕ್ಷಕರ, ನೀವು ಇಲ್ಲಿ ಗಮನಿಸ್ತಾ ಹೋಗಬೇಕು, ಪ್ರೌಢಶಾಲಾ ಶಿಕ್ಷಕರಿಗೆ ಇರುವ 2016 ವೃಂದ ಮತ್ತು ನೇಮಕಾತಿಯ ನಿಯಮಗಳನ್ನು ಅನುಸರಿಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಯಾವುದೇ ಕಾರಣಕ್ಕೂ PG ಈ ಸಲ ಕಂಪಲ್ಸರಿ ಆಗೋದಿಲ್ಲ. BA BEd ಕ್ವಾಲಿಫಿಕೇಶನ್ ಇದ್ದರೆ ನೀವು ಆರಾಮಾಗಿ ಸ್ಟಡಿಯನ್ನು ಮಾಡ್ತಾ ಹೋಗಿ, ಇಲ್ಲ ಸಲ್ಲದ ಒಂದು ಹೇಳಿಕೆಗಳಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ವಿವಿಧ ಹಂತದ ಯಾವುದೇ ಶಿಕ್ಷಕರುಗಳಿಗೆ ನೇಮಕಾತಿಗೆ ಇರಬೇಕಾದ ನಿರ್ದಿಷ್ಟ ಮಾನದಂಡಗಳನ್ನು ನಮೂದಿಸಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ 2016 ಏನು ಇತ್ತು ನಿಯಮ, ಅದೇ ನಿಯಮಕ್ಕೆ ತಕ್ಕಂತೆ ಇವ್ರು ನೇಮಕಾತಿಯನ್ನು ಮಾಡಿಕೊಡ್ತಾರೆ. ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು, ಯಾವಾಗ ಬೇಕಾದರೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾರೂ ಕೂಡ ನೀವು ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. PG ಕಂಪಲ್ಸರಿ ಇಲ್ಲ, BA BD ಇದ್ದರೆ ಸಾಕು. ಇಲ್ಲಿ ಬನ್ನಿ ನೋಡೋಣ. ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ವಿದ್ಯಾರ್ಹತೆ ಮತ್ತು ವೇತನ ಶ್ರೇಣಿಯನ್ನು ಮುಂದುವರಿಸಲಾಗುತ್ತಿದ್ದು, ರಾಷ್ಟ್ರೀಯ ಶಿಕ್ಷಣ ನೀತಿಯ ಮಾರ್ಗಸೂಚಿಯಲ್ಲಿ ಯಾವುದೇ ಶಿಕ್ಷಕರಿಗೆ ವಿದ್ಯಾರ್ಹತೆ ಮತ್ತು ವೇತನ ಶ್ರೇಣಿಯನ್ನು ಹಾಗೂ ಬಡ್ತಿಗೆ ಸಂಬಂಧಿಸಿದಂತೆ ಯಾವುದೇ ಮಾನದಂಡಗಳನ್ನು ನಿಗದಿಪಡಿಸಿರುವುದಿಲ್ಲ ಅಂತ ಇದೆ. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಕ್ವಾಲಿಫಿಕೇಶನ್ ಫಾರ್ ಪ್ರಮೋಟಿಂಗ್ ಡೈರೆಕ್ಟ್ ಅಂದರೆ ಸ್ಕೂಲ್ ಅಸಿಸ್ಟೆನ್ಸ್ Grade 2 ಆಗಿರುತ್ತೆ ಇದು ಜಾಬು. ಅಂದರೆ BA BED ಕ್ವಾಲಿಫಿಕೇಷನ್ನು, BSc BED, ಯಾವುದೇ ಪದವಿ ಜೊತೆಗೆ BEd ಪದವಿಯನ್ನು ಹೊಂದಿದ್ರೆ ನೀವು ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗಿರ್ತೀರಾ. ಎಕ್ಸಾಮನ್ನು ಕೂಡ ಬರಿಬೋದು. ಹಾಗೆ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ, ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೀವು BAಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ತೆಗೆದುಕೊಂಡು ಅಭ್ಯಾಸ ಮಾಡಿ BA BEd ಮಾಡಿಕೊಂಡಿದ್ದರೆ, ಕನ್ನಡ ಮೆಥೆಡು ಅಥವಾ ಹಿಸ್ಟ್ರಿ ಆಗಿದ್ದರೆ, ಕನ್ನಡ ಮೆಥೆಡ್ ಆಗಿದ್ದರೆ BEdಲ್ಲಿ ಆಪ್ಷನಲ್ ಕನ್ನಡ ತಗೊಂಡಿದ್ದರೆ ನೀವು ಅರ್ಹರಾಗಿರ್ತೀರ. ಹಾಗೆ BAಯಲ್ಲಿ ಕನ್ನಡ ತೆಗೆದುಕೊಂಡಿಲ್ಲ ಮತ್ತು BEdಲ್ಲಿ ಕನ್ನಡ ಮೆಥೆಡ್ ಇತ್ತು, ನನಗೆ MA ಕನ್ನಡ ಮಾಡ್ಕೊಂಡಿದ್ದೀನಿ ಅಂದರೆ ನೀವು ಕೂಡ ಅರ್ಹರಾಗಿರ್ತೀರ ಈ ಒಂದು ಎಕ್ಸಾಮನ್ನು ಬರೆಯೋದಕ್ಕೆ.
ಹಾಗಾಗಿ ಇದು ಸೇಮ್ ಮೆಥಡು ಇಂಗ್ಲೀಷ್ಗೂ ಕೂಡ ಅಪ್ಲೈಡ್ ಆಗುತ್ತೆ. ಇದು ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ, ನಿಮ್ಮ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು